ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲಾ ವೀಕ್ಷಕರನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನೀವು ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಬರುವಂತಹ ನವೆಂಬರ್ ಮಾಸದಲ್ಲಿ ಬರುವಂತಹ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಯಾವ ರೀತಿಯಾಗಿದೆ ಈ ಒಂದು ರಾಶಿ ಫಲಗಳು ಎಂಬುದನ್ನ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಇರುವಂತಹ ಈ ಒಂದು ಮಿಥುನ ರಾಶಿ ಈ ಒಂದು ಮಾಸದಲ್ಲಿ ಯಾವ ರೀತಿ ನಿಮಗೆ ಫಲ ಕೊಡ್ತಾತೆ ಎಂಬುದನ್ನು ನೋಡುವುದಾದ್ರೆ, ನಾವು ಮೊಟ್ಟ ಮೊದಲು ನೋಡುವುದು ಆರೋಗ್ಯ. ಹಾಗಾಗಿ ಆರೋಗ್ಯ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ವೀಕ್ಷಕರೇ, ಆರೋಗ್ಯವೇ ಪ್ರಧಾನ. ಹಾಗಾಗಿ ಈ ಒಂದು ಆರೋಗ್ಯ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಅವರು ಕೇರ್ ತೆಗೆದುಕೊಳ್ಳಬೇಕು ಅನ್ನುವಂಥ ವಿಷಯ ಕಾಣ್ಬರ್ತಾ ಇದೆ. ಕಾರಣ ಅವರು ಸ್ವಲ್ಪ ಅವರ ಮನಸ್ಸಿಗೆ ತಿಳಿದ ಹಾಗೆ ಅವರು ಯಾವುದಾದ್ರೂ ಒಂದು ವಿಚಾರಕ್ಕೆ ಕೈ ಹಾಕಿದಾಗ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ. ಆದರೆ ಕೆಲವೊಂದು ಸಮಯದಲ್ಲಿ ಸ್ವಲ್ಪ ಅವರು ಹಿಂದೆ ಸರಿದಾಗ ಅಂದ್ರೆ ಲಾಸ್ ಆದಾಗ ಅಥವಾ ಏನಾದರೂ ಒಂದು ಮಾತಿನಲ್ಲಿ ಬಂದಾಗ ಏನಾದರೂ ಒಂದು ವಿಚಾರ ಹೆಚ್ಚು ಕಡಿಮೆ ಆದಾಗ ಅದನ್ನ ಅವರು ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ಕೊಳ್ತಾರೆ. ಆರೋಗ್ಯದ ಮೇಲೆ ಪರಿಣಾಮ ಹೇಗೆ ಅಂತಂದ್ರೆ, ಅವರು ತಮ್ಮ ಮನಸ್ಸಿಗೆ ಅದನ್ನು ಹಚ್ಚಿಕೊಂಡು ತುಂಬಾ ಮನಸ್ಸು ನೊಂದಿಸ್ಕೊಳ್ತಾರೆ. ಈ ಒಂದು ಮನಸ್ಸು ನೋಂದಾಣಿಕೆಯಿಂದ ಬಹಳಷ್ಟು ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಅವರು ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಅವರು ಹೊರಬರಬೇಕು. ಇಂಥವೆಲ್ಲ ಇರೋದೇ ಜೀವನ ಅಂದಮೇಲೆ ಪ್ರತಿಯೊಂದು ಕೂಡ ಬರ್ತದೆ ಹೋಗ್ತದೆ, ಅದೆಲ್ಲ ಬೇರೆ ಮಾತು. ನಾವು ನಮ್ಮ ಪ್ರತಿದಿನ ನಾವು ಮಾಡುವಂತಹ ನಮ್ಮ ಒಂದು ವ್ಯಾಯಾಮ ಮೆಡಿಟೇಷನ್ ಮಾಡ್ಕೊಂಡ್ರೆ ಎಂತಹದೇ ನಮ್ದು ಸಮಸ್ಯೆ ಇದ್ರೂ ಕೂಡ ನಾವು ಸಾಲ್ವ್ ಮಾಡ್ತೀವಿ ಅನ್ನೋ ನಮ್ಮ ಕಾನ್ಫಿಡೆನ್ಸ್ ಇರಬೇಕು. ಆ ಒಂದು ಕಾನ್ಫಿಡೆನ್ಸ್ ಮೂಲಕ ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಎಂತಹದೇ ಸಮಸ್ಯೆ ಬರಲಿ ನಾವು ಅದನ್ನು ಜಯಶೀಲ ಆಗ್ತೇವೆ, ಇವತ್ತ ನಾಳೆ ಹಾಗೆ ಆಗ್ತೇವೆ ಅನ್ನುವಂತಹ ನಾವು ಭರವಸೆ ಇಟ್ಕೋಬೇಕು ವೀಕ್ಷಕರೇ. ಆದ್ರೆ ಅದನ್ನ ಮನಸ್ಸಿಗೆ ಹಚ್ಕೊಂಡು ನಾವು ಅದರಿಂದ ಕೊರಗೋದ್ರಿಂದ ಉಲ್ಟಾ ನಮಗೆ ಅದರಿಂದ ತುಂಬಾ ಕಿರಿಕಿರಿ ಅನ್ಸುತ್ತೆ. ಅದೇ ರೀತಿಯಾಗಿ ನಮಗೆ ಟ್ಯಾಬ್ಲೆಟ್ಸ್ ಜಾಸ್ತಿ ಆಗ್ತದೆ ವೀಕ್ಷಕರೇ, ಅದನ್ನ ಸ್ವಲ್ಪ ನಾವು ಗಮನಕ್ಕೆ ತಗೋಬೇಕು. ಹಾಗಾಗಿ ಈ ಒಂದು ರಾಶಿಯವರು ಸ್ವಲ್ಪ ಅದರಿಂದ ಅವರು ಹೊರಬಂದ್ರೆ ಒಳ್ಳೇದು ಅಂತ ಹೇಳ್ಬೋದು. ಅದೊಂದನ್ನು ಬಿಟ್ಟರೆ ಮತ್ತೆ ಯಾವುದೂ ಕೂಡ ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಆದ್ರೆ ಅವರು ತಮ್ಮ ಮನಸ್ಸಿಗೆ ಹಚ್ಕೋಬಾರ್ದಷ್ಟೇ. ಇನ್ನು ವೀಕ್ಷಕರೇ, ಶಿಕ್ಷಣ ನೋಡಿದ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಅವರು ಕಷ್ಟದಿಂದ ಬಳಲ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸಮಸ್ಯೆ ಅಂತಂದ್ರೆ ಹೇಗೆ, ಈ ಒಂದು ಕುಟುಂಬ ಪರಿವಾರದಾಗಲಿ ಅಥವಾ ಅಕ್ಕಪಕ್ಕದ ಮನೆಯಿಂದ ಏನಾದ್ರು ಒಂದು ಸಮಸ್ಯೆ ಉಂಟಾಗಬಹುದು. ಈ ರೀತಿಯಾಗಿ ಯಾವುದು ಅಂತ ಇದೇ ಪರ್ಟಿಕ್ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅವ್ರು ಕಾಣ್ತಾ ಇದೆ. ಈ ಇಂತಹ ಒಂದು ಸಮಸ್ಯೆಗಳಿಂದ ಅವರು ಅವರ ಗಮನ ಏನಿದೆಲ್ಲ ಅದು ಬೇರೆ ಕಡೆ ಹರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಆದ್ರೂ ಪರವಾಗಿಲ್ಲ, ಆ ಒಂದು ವಿದ್ಯಾರ್ಥಿಗಳು ಈ ಒಂದು ಕೆಲವು ಟೈಮ್ ಅಂದ್ರೆ ಬಹುಶಃ ಒಂದು 15ನೇ ತಾರೀಕಿನ ನಂತರ ಮತ್ತವರೆಲ್ಲ ಒಂದು ರೀತಿಯಲ್ಲಿ ಒಂದು ಕರೆಕ್ಟ್ ಆಗಿ ಬರ್ತಾರೆ ಒಂದು ದಾರಿಲಿ ಅಂತ ಹೇಳ್ಬೋದು. ಹಾಗಾಗಿ ಅದು ಪ್ರಾಬ್ಲಮ್ ಇಲ್ಲ. ಈ ಒಂದು 15 ಡೇಸ್ ನಂತರ ಅವರು ಕರೆಕ್ಟ್ ಆಗಿ ಬಂದಾಗ ತಮ್ಮ ಏಕಾಗ್ರತೆ ಚಿತ್ತದಿಂದ ಅವರು ಅಭ್ಯಾಸ ಮಾಡಿದರೆ ಅದು ತುಂಬಾ ಒಳ್ಳೆ ಫಲ ಕೊಡ್ತದೆ ಅವರಿಗೆ ಒಂದು ಶಿಕ್ಷಣ ಅನ್ನೋದು ಅಂತ ಹೇಳ್ಬೋದು. ಇನ್ನು ವೃತ್ತಿ ಜೀವನ ನೋಡುದಾದ್ರೆ ವೀಕ್ಷಕರೇ, ಅವರು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರು ಜಾಬ್ ಚೇಂಜ್ ಮಾಡುವ ಒಂದು ಉದ್ದೇಶ ಕಾಣ್ತಾ ಇದೆ. ಅಂದ್ರೆ ಅವ್ರು ಯಾವ್ದಾದ್ರು ನೌಕರಿಯಲ್ಲಿ ಕೆಲ್ಸದಲ್ಲಿದ್ರೆ ಅವರು ವರ್ಗಾವಣೆ ಅಲ್ಲ, ಅವರು ಸ್ವತಃ ಜಾಬ್ನೇ ಅವ್ರು ಮತ್ತೊಂದು ಬೇರೆ ಜಾಬ್ ಹುಡುಕ್ಬೇಕು ನಾವು ಅನ್ನುವಂತ ಒಂದು ವಿಚಾರ ಬರ್ತದೆ. ಕಾರಣ ಅಲ್ಲಿ ಅನೇಕ ರೀತಿಯ ಅಡೆತಡೆಗಳು ಉಂಟಾಗ್ತಾ ಇರ್ತದೆ ಅವರಿಗೆ. ಅದೇ ರೀತಿ ಆ ಒಂದು ಅಡೆತಡೆಗಳನ್ನ ಎದುರಿಸ್ಲಿಕ್ಕೆ ಅವರೇ ಬೇಕಾಗ್ತದೆ. ಹಾಗಾಗಿ ಈ ರೀತಿಯಂತಹ ಸಮಸ್ಯೆಗಳಿಂದ ಕೂಡ ಅವ್ರು ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಇನ್ನು ನೀವು ಮಾಡುವಂತಹ ಕೆಲಸ ಕರೆ ಇದೆಯಲ್ಲ, ಅಂತಹ ಸ್ಥಳದಲ್ಲಿ ಈ ಒಂದು ಮೇಲಧಿಕಾರಿ ಅಂತ ಇರ್ತಾರೆ ಆಫೀಸರ್ಸ್, ಅವರು ಕೂಡ ಏನಾದ್ರೂ ಹೇಳ್ತಾನೆ ಇರ್ತಾರೆ ಅವರಿಗೆ ಈ ಒಂದು ರಾಶಿಯವರಿಗೆ. ಹಾಗಾಗಿ ಆದ್ರೆ ಅವರ ಒಂದು ಮಾತಿಂದ ಬಹಳಷ್ಟು ಬೇಸತ್ತು ಅವರು ಇಂತಹ ಒಂದು ಜಾಬ್ ನ ನಾವು ಬಿಡಬೇಕು, ನಾವು ಬೇರೆ ಜಾಬ್ ನೋಡ್ಬೇಕು ಅನ್ನುವಂತ ಮನಸ್ಸು ಅವ್ರಿಗೆ ಬರ್ತದೆ. ಆದ್ರೆ ಅವರು ಇಂತಹ ಸುದ್ದಿಗಳಿಗೆ ಯಾವುದು ಕೂಡ ಅವ್ರು ಹೆಚ್ಚು ಗಮನ ಕೊಡಬಾರ್ದು. ಹಾಗೇನೆ ಆ ಒಂದು ಮೇಲಧಿಕಾರಿ ಜೊತೆಗೆ ಹೆಚ್ಚು ಮಾತನಾಡದೆ ಅವರು ತಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಇರ್ಬೇಕು. ಇದರಿಂದ ಏನಾಗುತ್ತೆ, ಆ ಒಂದು ಸಮಸ್ಯೆ ತಾನೇ
ಸರಿ ಆಗ್ತಾ ಇರ್ತದೆ, ಆದರೂ ಸಹ ಇನ್ನೂ ತುಂಬ ಕಿರಿಕಿರಿ ಆಗ್ತಾ ಇದೆಪ್ಪ ನನಗೆ ಆಗೋದಿಲ್ಲ ಅಂತಂದ್ರೆ ಮಾತ್ರ ಅವರು ಬೇರೆ ಒಂದು ಜಾಬ್ ನೋಡಬಹುದು, ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಅದು ಕೂಡ ಸ್ವಲ್ಪ ಅನುಕೂಲವಾಗಿರುವಂತಹ ಒಂದು ಸ್ಥಳಗಳಲ್ಲಿ ಅನುಕೂಲವಾಗಿರುವಂತಹ ಒಂದು ಜಾಬ್ನ ನಾವು ನೋಡ್ಕೋಬೇಕು ಅಂತ ಅನ್ನುವಂತಹ ಒಂದು ವಿಚಾರ ಈ ಒಂದು ದೃಢವಾಗಿ ಇಟ್ಕೊಂಡು ಅವ್ರು ಮುಂದೆ ಸ್ಟೆಪ್ ಹಾಕಬೇಕು. ಅಂದರೆ ನಮ್ಮ ನೆಕ್ಸ್ಟ್ ವಿಚಾರ ಜಾಬ್ ನಾವು ರೆಡಿ ಇದೆ ನಮಗೆ ಅಂತಂದಾಗ ಮಾತ್ರ ಹಿಂದಿನ ಜಾಬ್ ನಾವು ಬಿಟ್ಟು ಮತ್ತೆ ಮುಂದಿನ ಒಂದು ಜಾಬಿಗೆ ನಾವು ಟ್ರಾನ್ಸ್ಫರ್ ಆಗಬೇಕು. ಈ ರೀತಿ ಮಾಡಿಕೊಂಡ್ರೆ ಅನುಕೂಲ ಅವರಿಗೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ ಹಣಕಾಸು ವಿಚಾರ, ಈ ಒಂದು ಬಿಸ್ನೆಸ್ ಮಾಡುತ್ತಿದ್ದರೆ ಅದು ಅವರಿಗೆ ಸ್ವಲ್ಪ ಲಾಸ್ ಆಗ್ತದೆ ಅಂತ ವಿಚಾರ ತೋರಿಸ್ತಾ ಇದೆ ವೀಕ್ಷಕರೇ. ಇನ್ನು ಬೇರೆ ಕಡೆ ಕೆಲಸ ಮಾಡಿ ಯಾವುದಾದರೂ ಬೇರೆ ಕಂಪ್ನಿಯಲ್ಲಾಗಲಿ ಅಥವಾ ಬೇರೆ ಬೇರೆಯವರ ಹತ್ರ ಕೆಲಸಕ್ಕೆ ಇರೋದಾಗಲಿ ಈ ರೀತಿ ಇದ್ರೆ ಅವರಿಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಅದು ಸ್ವತಃ ಒಂದು ಬಿಸ್ನೆಸ್ ಮಾಡಿದ್ರಲ್ಲ ಅಂಥವ್ರಿಗೆ ಸ್ವಲ್ಪ ಲಾಸ್ ಆಗುವಂತಹ ಚಾನ್ಸಸ್ ಕಾಣ್ತಾ ಇದೆ. ಆದರೆ ಅದೇನು ದೊಡ್ಡ ಪ್ರಮಾಣದಲ್ಲ, ಕೆಲವು ದಿನಗಳಷ್ಟೇ, ನಂತರ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ. ಅದೇ ರೀತಿ ಅವರಿಗೆ ಸ್ವಲ್ಪ ಖರ್ಚು ಅನ್ನೋದು ಜಾಸ್ತಿ ಇರ್ತದೆ, ಆ ಒಂದು ಸ್ವಲ್ಪ ಖರ್ಚನ್ನ ಅವರು ಕಡಿಮೆ ಮಾಡ್ಕೋಬೇಕು, ಆದರೂ ಕೂಡ ಅದನ್ನ ಸ್ವಲ್ಪ ಸಂಭಾಳಿಸ್ಕೊಂಡು ಹೋಗ್ಲಿಕ್ಕೆ ಬ್ಯಾಲೆನ್ಸ್ ಆಗ್ತದೆ ಅಂತ ಹೇಳ್ಬೋದು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಯಾವ್ದಾದ್ರು ಒಂದು ಹೊಸ ಒಂದು ಅವ್ರ ಬಿಸ್ನೆಸ್ ಶುರು ಮಾಡಬೇಕು, ಹೊಸ ಕಾರ್ಯ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರು ಈಗಾಗಲೇ ಕೆಲವು ದಿನಗಳ ನಂತರ ಅವ್ರು ಮಾಡಿಕೊಂಡ್ರೆ ಒಳ್ಳೇದು ಅಂತ ಅದು ಕೂಡ ಹೇಳ್ತಾ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಡಿ, ಸ್ವಲ್ಪ ಪ್ರಾಬ್ಲಮ್ ಇದೆ, ಹಣಕಾಸಿನ ಪ್ರಾಬ್ಲಮ್ ಆಗ್ತಾ ಇದೆ ಅವರಿಗೆ, ಅದರಲ್ಲೂ ಸ್ವಲ್ಪ ಸ್ವತಃ ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಒಂದು ಬಿಸ್ನೆಸ್ ಮಾಡುವಂಥವ್ರು ಹೊಸದಾಗಿ ಯಾವುದು ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಅಥವಾ ನೀವು ಬೇರೆ ಏನಾದ್ರು ಕೆಲಸದಲ್ಲಿದ್ರೆ, ಯಾವ್ದಾದ್ರು ಒಂದು ನೌಕರಿಯಲ್ಲಾಗಲಿ ಅಥವಾ ಬೇರೆ ಹತ್ರ ಕೆಲಸಕ್ಕಿದ್ರು, ಇಲ್ಲಪ್ಪ ನಾನೇ ಒಂದು ಸ್ವತಃ ಮಾಡ್ಕೋಬೇಕು ಅನ್ನುವಂಥ ವಿಚಾರದ್ರು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಕೈ ಹಾಕಕ್ಕೆ ಹೋಗ್ಬೇಡಿ ಹೊಸದಾಗಿ ಮಾಡುವಂಥವ್ರು ಅಂತ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇನ್ನು ಈ ಒಂದು ಪ್ರೀತಿ ಪ್ರೇಮದ ವಿಚಾರ ನೋಡೋದಾದ್ರೆ ಅದು ಕೂಡ ಅಷ್ಟೇ, ಅವರು ಒಬ್ಬಂಟಿಯಾಗಿರ್ತಾರೆ, ಆದರೂ ಸಹ ಅವರಿಗೆ ಒಂದು ಈ ಒಂದು ಪಾರ್ಟ್ನರ್ ಸಿಗ್ತಾರೆ ಅನ್ನುವಂಥ ಈ ಒಂದು ಮಾಸದಲ್ಲಿ ಪಾರ್ಟ್ನರ್ ಸಿಗ್ತಾರೆ ಅವರಿಗೆ. ಅದೇ ರೀತಿ ಅವರು ವೈವಾಹಿಕ ಜೀವನ ನೋಡಿದ್ರು ಅಷ್ಟೇ, ಈ ಒಂದು ವೈವಾಹಿಕ ಜೀವನದಲ್ಲಿ ಅವರಿಗೆ ಒಂದು ಮಾಸದಲ್ಲಿ ಸ್ವಲ್ಪ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಈ ಒಂದು ಜವಾಬ್ದಾರಿ ಹೆಚ್ಚಾಗುವುದಲ್ಲದೆ ಅದೇ ರೀತಿಯಾಗಿ ಅವರು ತಮ್ಮ ಬಾಳ ಸಂಗಾತಿಗಳನ್ನು ಕೂಡ ಮಾತನಾಡಲು ಅವರಿಗೆ ಸಮಯ ಕೂಡ ಕಡಿಮೆ ಸಿಗ್ತಾ ಇರ್ತದೆ. ಆದರೂ ಸಹ ಈ ರಾಶಿಯವರು ಪ್ರತಿಯೊಂದು ವಿಷಯವನ್ನು ತಿಳಿಸ್ಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ ಅವರಿಗೆ. ಹಾಗೇನೆ ಅವರು ಮನೆಯ ಯಜಮಾನ ಅಂತ ಕೂಡ ಹೇಳ್ಕೊಂಡಿರ್ತದೆ. ಹಾಗಾಗಿ ಅವರು ಪ್ರತಿಯೊಂದು ವಿಷಯ ಕೂಡ ಅವ್ರು ಶೇರ್ ಮಾಡಬೇಕಾಗತ್ತೆ ಅಂತ ಈ ಒಂದು ವಿಚಾರ ತಿಳಿಸ್ಬರ್ತಾ ಇದೆ ವೀಕ್ಷಕರೇ. ಇನ್ನು ಫ್ರೆಂಡ್ಶಿಪ್ ನೋಡೋದಾದ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿದೆ. ಆದರೆ ಅವರು ಹೆಚ್ಚಾಗಿ ಈ ಒಂದು ಹಣವನ್ನು ಉಳಿತಾಯ ಮಾಡುವುದಕ್ಕೋಸ್ಕರ ಅವರು ಸ್ವಲ್ಪ ನೋಡ್ತಾ ಇರ್ತಾರೆ. ಆದರೆ ಕೆಲವೊಂದ್ಸರಿ ಏನಾಗುತ್ತೆ, ಈ ಒಂದು ಫ್ರೆಂಡ್ ಸರ್ಕಲ್ ಅಂತಂದ್ರೆ ಫ್ರೆಂಡ್ ಸರ್ಕಲ್ ಸ್ವಲ್ಪ ಹೆಚ್ಚು ಕಡಿಮೆ ತಿನ್ನೋದಾಗಲಿ ಏನೆಲ್ಲ ಏನು ತಗೊಳೋದಾಗಲಿ ಈ ರೀತಿ ಇರ್ತದೆ, ಶೇರ್ ಮಾಡೋದಿರ್ತದೆ ವೀಕ್ಷಕರೇ. ಆದರೆ ಇದಕ್ಕೆಲ್ಲ ಅವರು ಸ್ವಲ್ಪ ಇಷ್ಟಪಡ್ತಾ ಇರೋದಿಲ್ಲ, ಕಾರಣ ಹಲವಾರು ಇರಬಹುದು ಇಲ್ಲ ಅನ್ನೋದಿಲ್ಲ. ಆದರೂ ಸಹ ಈ ರೀತಿ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಹಿಂದೆ ಇದು ಮಾಡ್ತಿರ್ತಾರೆ. ಆದರೂ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಗೆಳೆಯರ ಬಳಗ ಬೇಕು ಅನ್ನುವಂಥ ಒಂದು ವಿಚಾರಕ್ಕೋಸ್ಕರ, ಫ್ರೆಂಡ್ಸ್ ಸರ್ಕಲ್ ಬೇಕು ಅನ್ನೋದಕ್ಕೋಸ್ಕರ ಅವರು ಸ್ವಲ್ಪ ಒಂದು ನಿಸ್ವಾರ್ಥ ಭಾವನೆಯಿಂದ ಕೂಡ ಅವರು ಇರ್ತಾರೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಒಂದು ಮಾಸದಲ್ಲಿ ಕುಟುಂಬ ಪರಿವಾರ ನೋಡುತ್ತಿದ್ದಾರೆ. ಕುಟುಂಬ ಪರಿವಾರ ಸಹ ಅವರು ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಇಲ್ಲ ಅನ್ನೋದಿಲ್ಲ. ಆದರೂ ಸಹ ಅವರು ಯಾವುದೋ ಏನೋ ಒಂದು ಗೆಸ್ ಮಾಡ್ತಿರ್ತಾರೆ, ಆ ಒಂದು ಗೆಸ್ ಮಾಡಿದ ಪ್ರಕಾರ ಅದು ಅವರಿಗೆ ಆ ಒಂದು ಕುಟುಂಬದಿಂದ ಅವರಿಗೆ ಸಿಗ್ತಾ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಇನ್ನೂ ಇರುವಂತಹ ಸಮಸ್ಯೆ ನಿವಾರಿಸಲು ಅವರಿಗೆ ಸಾಧ್ಯವಾಗ್ತಾ ಇರೋದಿಲ್ಲ. ಕೆಲವೊಂದು ವಿಷಯಗಳನ್ನು ಅವರೇ ಸಾಲ್ವ್ ಮಾಡ್ತಾರೆ ಇಲ್ಲ ಅನ್ನೋದಿಲ್ಲ, ಅವರಿಂದ ಸಾಧ್ಯ ಆಗ್ತಾ ಇರುತ್ತೆ. ಇನ್ನೂ ಕೆಲವೊಂದು ಒಂದಷ್ಟು ವಿಷಯವಿರ್ತದೆ, ಆ ಒಂದು ವಿಷಯ ಆ ಒಂದು ಕುಟುಂಬ ಪರಿವಾರದಿಂದ ಅವ್ರು ಗೆಸ್ ಮಾಡ್ತಿರ್ತಾರೆ, ಅದಕ್ಕೆ ಆಗ್ತಾ ಇರೋದಿಲ್ಲ. ಇನ್ನು ಈ ಒಂದು ಪ್ರವಾಸ ನೋಡೋದಾದ್ರೆ ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಪ್ರವಾಸವೂ ಕೂಡ ಅಷ್ಟೇ, ಅಷ್ಟೇನು ಲಾಭವಿಲ್ಲ. ಅವರು ಪ್ರವಾಸ ಮಾಡಿದ್ರು ಕೂಡ ತಮ್ಮ ಬಿಸ್ನೆಸ್ ಸಲುವಾಗಲಿ ಅಥವಾ ಯಾವುದಾದ್ರು ಒಂದು ಈ ಒಂದು ಕಾರ್ಯದ ರೂಪದಲ್ಲಿ ಅವ್ರು ಹೋದ್ರು ಕೂಡ ಯಾವುದೇ ಲಾಭವಿಲ್ಲ. ಇನ್ನು ಫ್ಯಾಮಿಲಿ ಟ್ರಿಪ್ ಆದ್ರೆ ಹೋದ್ರೆ ಹೋಗ್ಬೋದು, ಯಾವುದು ಪ್ರಾಬ್ಲಮ್ ಇಲ್ಲ. ಆದ್ರೂ ಸಹ ಆ ಒಂದು ಈಗಿರುವಂತಹ ಪರಿಸ್ಥಿತಿ ನೋಡ್ಕೊಂಡು ಅವರು ಹೊರಗೆ ಹೋದ್ರೆ ಒಳ್ಳೇದು ಅನ್ನುವಂತ ಒಂದು ಸೂಚನೆ ಕಾಣಬರ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಪ್ರವಾಸವು ಸಹ ಅಷ್ಟೇನು ಅವರಿಗೆ ಲಾಭವಿಲ್ಲ ಅಂತ ಹೇಳ್ಬೋದು. ಇನ್ನು ಪ್ರವಾಸ ಹೋಗೋದ್ರಿಂದ ಯಾವುದು ಸಮಸ್ಯೆ ಉಂಟಾಗುವುದಿಲ್ಲ, ಅದು ಕೂಡ ತೋರಿಸ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಈ ಒಂದು ಮಾತು ಕೇಳಿ ಬರ್ತದೆ. ಆ ಮಾತು ಯಾವುದಂದರೆ, ನಮಗೆ ನಿಮ್ಮ ನೆನಪು ಬಹಳ ಬರುತ್ತಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆ ಒಂದು ಮಾತು ಯಾವ ರಾಶಿಯಿಂದ ಬರ್ತದೆ ಇವರಿಗೆ ಅಂತಂದ್ರೆ, ತುಲಾರಾಶಿ ಹಾಗೂ ಸಿಂಹ ರಾಶಿ ಈ ಎರಡು ರಾಶಿಗಳು ಹೇಳ್ತಾರೆ ಇವರಿಗೆ ಅಂತ ತೋರಿಸ್ತಾ ಇದೆ ವೀಕ್ಷಕರೇ. ಹಾಗೇನೆ ಈ ಒಂದು
ಈ ಒಂದು ರಾಶಿಯಲ್ಲಿ ಹಲವಾರು ಜನ ಫ್ರೆಂಡ್ಸ್ಗಳು ಕೂಡ ಇರ್ತಾರೆ. ಅವರು ಸಹ ಆಗಿರ್ಬೋದು ಕೆಲವೊಂದು ವಿಷಯಗಳು ಈ ರೀತಿಯಾಗಿ ಆಗ್ತಾ ಇರ್ತದೆ, ಮಾತುಕತೆ ಆಗ್ತಾ ಇರ್ತದೆ. ಹಾಗಾಗಿ ಬಹುಶಃ ಮಿಸ್ಸಿಂಗ್ ಆದರೂ ಕೂಡ ಈ ರೀತಿ ಒಂದು ಮಾತು ಬರ್ಬೋದು ಅನ್ನುವಂಥ ಒಂದು ವಿಷಯ ತೋರು ಬರ್ತಾ ಇದೆ ವೀಕ್ಷಕರೇ. ಯಾಕಂದ್ರೆ ಫ್ರೆಂಡ್ ಸರ್ಕಲಲ್ಲಿ ಕೆಲವೊಂದು ಸಾರಿ ಏನಾಗ್ತದೆ, ಸ್ವಲ್ಪ ಅವರಿಂದ ನಾವು ದೂರ ಇರಬೇಕು ಅನ್ನುವಂಥ ವಿಚಾರ ಮಾಡ್ಕೊಂಡು ಅವ್ರು ಸ್ವಲ್ಪ ದಿನ ಬರೋದೇ ಬಿಡ್ತಾರೆ, ಇಲ್ಲ ಅವ್ರ ಹತ್ರ ಮಾತಾಡೋದು ಬಿಡ್ತಾರೆ. ಈ ರೀತಿದಾಗ್ಲೂ ಕೂಡ ಮಿಸ್ಸಿಂಗ್ ಆದಾಗ ಅವರಿಗೆ ಅಯ್ಯೋ ನನ್ನಿಂದ ಹೀಗಾಯ್ತಲ್ಲ ಅನ್ನುವಂಥ ಒಂದು ಫೀಲಿಂಗಿಂದ ಬಹುಶಃ ಈ ಒಂದು ರಾಶಿಯವರು ಈ ಒಂದು ಮಿಥುನ ರಾಶಿಯಲ್ಲಿ ಹೇಳಬಹುದು ಅನ್ನೋ ಒಂದು ಸಂಭವ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯ ದಿನ ವೀಕ್ಷಕರೇ, ಧನ್ಯವಾದಗಳು.